ಕಾಲ್ಮಾಡಿ ಓಟ್ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ. ಮಧ್ಯಾಹ್ನ 2 ಗಂಟೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಿದೆ. ಕಾಲ್ಮಾಡಿ ಓಟ್ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಮತದಾರರಿಂದ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳುತ್ತಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಿದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಸಖತ್ ರೆಸ್ಪಾನ್ಸ್ ನೀಡುತ್ತಿದ್ದಾರೆ. ನಿರಂತರವಾಗಿ ಪುತ್ತೂರು ಕ್ಷೇತ್ರದ ಮತದಾರರು ಕರೆ ಮಾಡುತ್ತಿದ್ದಾರೆ. ತಮ್ಮ ಅಭ್ಯರ್ಥಿ ಯಾರು ಅಥವಾ ತಮ್ಮ ಪಕ್ಷ ಯಾವುದು ಅನ್ನುವಂತ ಅಭಿಪ್ರಾಯವನ್ನ ತಿಳಿಸುತ್ತಿದ್ದಾರೆ. ಈ ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಅಧಿಪತ್ಯ ಸಾಧಿಸುತ್ತಾರೆ, ಯಾರಿಗೆ ಅಲ್ಲಿನ ಮತದಾರರ ಒಲವಿದೆ ಅನ್ನುವಂತ ನಿಟ್ಟಿನಲ್ಲಿ ಪವರ್ ಟಿವಿ ನಡೆಸುತ್ತಾ ಇರುವಂತ ಚುನಾವಣಾ ಪೂರ್ವ ಸಮೀಕ್ಷೆಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಲ್ಲಿನ ಮತದಾರರು ತಮ್ಮ ಅಭಿಪ್ರಾಯವನ್ನ ಹೇಳ್ತಿದ್ದಾರೆ. ಈ ಬಾರಿ ಸದ್ಯದ ಟ್ರೆಂಡ್ ಹೇಗಿದೆ, ಯಾರು ಅಲ್ಲಿ ಎಲೆಕ್ಷನ್ ನಿಂತ್ರೆ ಗೆಲ್ಲಬಹುದು ಅಥವಾ ಯಾವ ಪಕ್ಷ ಗೆಲ್ಲಬಹುದು, ಆ ನಿಟ್ಟಿನಲ್ಲಿ ಮತದಾರರು ತಮ್ಮ ಅಭಿಪ್ರಾಯ ಹೇಳ್ತಿದ್ದಾರೆ. ಇದಕ್ಕೆ ಮಧ್ಯಾಹ್ನ 2 ಗಂಟೆಯಿಂದ ನಡೆಯತಾ ಇರುವಂತ ಚುನಾವಣಾ ಪೂರ್ವ ಸಮೀಕ್ಷೆ, ಮಧ್ಯ ಸಂಜೆ 5 ಗಂಟೆಗೆ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. 2 ರಿಂದ 5 ಗಂಟೆವರೆಗೂ ಕಾಲ್ ಮಾಡೋದಕ್ಕೆ ಅವಕಾಶ, ತಮ್ಮ ಅಭ್ಯರ್ಥಿ ಅಥವಾ ತಮ್ಮ ಪಕ್ಷವನ್ನ ಆಯ್ಕೆ ಮಾಡುವಂತ ಅವಕಾಶ ಇದೆ. ಹಾಗಾಗಿ ಪುತ್ತೂರು ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಪೂರ್ವ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ನಡೆಯತಾ ಇರುವಂತದ್ದು. ಮತದಾರರು ಕರೆ ಮಾಡಿ ತಮ್ಮ ಅಭ್ಯರ್ಥಿ ಯಾರು, ತಮ್ಮ ಪಕ್ಷ ಯಾವುದು ಗೆಲ್ಲಬೇಕು ಅನ್ನುವಂತ ಅಭಿಪ್ರಾಯವನ್ನ ತಿಳಿಸಬಹುದು. ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಔಟ್ಪುಟ್ ಹೆಡ್ ಸುರೇಶ್, ಎಲೆಕ್ಷನ್ ಸೆಂಟರ್ ಇಂದ ನೇರವಾಗಿ ಸಂಪರ್ಕದಲ್ಲಿರ್ತಾರೆ. ಸುರೇಶ್, ಸದ್ಯ ಮತದಾರರು ಯಾವ ರೀತಿ ರೆಸ್ಪಾನ್ಸ್ ನೀಡುತ್ತಿದ್ದಾರೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ, ಯಾವ ಪಕ್ಷ ಅಥವಾ ಯಾವ ಅಭ್ಯರ್ಥಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಸದ್ಯದ ಅಪ್ಡೇಟ್ಸ್ ಏನು ಸಿಗುತ್ತೆ? ಹಾಲಿ ಶಾಸಕರಾಗಿರ್ತಕ್ಕಂಥವ್ರು ಬಿಜೆಪಿಯ ಸಂಜೀವ್ ಮಠನ್ ದೂರಿದ್ದಾರೆ. ಹಾಗೇನೆ ಅವರಿಗೆ ಎದುರಾಳಿಯಾಗಿ ಶಕುಂತಲಾ ಸಖಿಯವರು ಕೂಡ ಇರುವಂತದ್ದು. ಈ ಕ್ಷೇತ್ರದ ಮತದಾರರು ಬಹಳ ವಿಶೇಷವಾಗಿ ಮತದಾರರಾಗಿದ್ದಾರೆ. ಪ್ರತಿ ಬಾರಿ ಕೂಡ ಒಂದೇ ಪಕ್ಷಕ್ಕೆ ಇಲ್ಲಿ ಆಶೀರ್ವಾದವನ್ನು ಮಾಡ್ತಾ ಇಲ್ಲ ಮತದಾರರು. ಒಂದೊಂದು ಬಾರಿ ಒಬ್ಬೊಬ್ಬ ಅಭ್ಯರ್ಥಿಯ ಅಣೆಬರಹ ನಿರ್ಧಾರವನ್ನು ಮಾಡ್ತಿರುವಂತ ಮತದಾರರಿದ್ದಾರೆ. ಹಾಗೇನೆ ಗೌಡ, ಬಿಲ್ಲವ, ಬಂಟ, ಹಾಗೇನೆ ದಲಿತ ಸಮುದಾಯದ ಮತಗಳು ಕೂಡ, ಎಸ್ಸಿ ವೋಟರ್ಸ್ ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸುವಂತ ಕ್ಷೇತ್ರ ಈ ಒಂದು ಕ್ಷೇತ್ರ ಆಗಿದೆ. ಈ ಬಾರಿ ಕೂಡ ಸಾಕಷ್ಟು ಆಕಾಂಕ್ಷಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಹಾಗೆ ಬಿಜೆಪಿಯಲ್ಲೂ ಕೂಡ ಒಂದಿಷ್ಟು ಜನ ಟಿಕೆಟ್ಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಂಜೀವ್ ಮಠಂದೂರು ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆ ಕೂಡ ಈ ಬಾರಿ ಇಳಿಯುವಂಥ ಸಾಧ್ಯತೆ, ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು. ಯಾಕಂದರೆ ಅನೇಕ ವಿಚಾರಗಳದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಶಾಸಕರು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗೆಯೇ ಮತ್ತೆ ಯಾವಾಗಲೂ ಬದಲಾವಣೆಯನ್ನು ಬಯಸುವಂಥ ಮತದಾರರು ಈ ಬಾರಿ ಕೂಡ ಮತ್ತೊಬ್ಬ ಅಭ್ಯರ್ಥಿಗೆ ವಿಧಾನಸಭೆಗೆ ಕಳಿಸ್ತಾರ, ಹಾಲಿ ಶಾಸಕರಿಗೆ ಕೊಕ್ ಕೊಡ್ತಾರ ಅನ್ನುವಂಥ ಒಂದು ಚರ್ಚೆ ಕೂಡ ಆ ಕ್ಷೇತ್ರದಲ್ಲಿ ನಡೀತಾ ಇದೆ. ಇನ್ನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪವರ್ ಟಿವಿ ನಡೆಸಿರುವಂಥ ಕಾಲ್ ಮಾಡಿ ವೋಟ್ ಮಾಡಿ ಅನ್ನೋ ಒಂದು ವಿಶೇಷ ಅಭಿಯಾನಕ್ಕೆ ಕರೆಗಳ ಮಹಾಪುರಾಣ ಬರ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳನ್ನು ನಮ್ಮ ಪ್ರತಿನಿಧಿಗಳು ಸ್ವೀಕರಿಸ್ತಾ ಇರೋದನ್ನು ನೀವು ಗಮನಿಸ್ಬೋದು. ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ನಡುವೆ ಇಲ್ಲೊಂದು ರೀತಿಯಂಥ ಪೈಪೋಟಿ ಏರ್ಪಟ್ಟಿರ್ತಕ್ಕಂಥದ್ದು. ಆ ಕರೆಗಳನ್ನು ನೋಡಿದ ಸಂದರ್ಭದಲ್ಲಿ ಆ ಮತವನ್ನು ಇಲ್ಲಿ ದಾಖಲು ಮಾಡ್ಕೊಳ್ತಾ ಇರೋದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಒಂದು ರೀತಿಯಂಥ ಪೈಪೋಟಿ ಇದೆ. ಅದರ ಮುಂದಿನ ಹಂತದಲ್ಲಿ ಯಾವ ರೀತಿಯಲ್ಲಿ ಬೇರೆ ಪಕ್ಷಗಳು ಕೂಡ ಸ್ಪರ್ಧೆ ನೋಡ್ತಾ ನೋಡಬೇಕಾಗುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೊದಲಿಂದ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರಾನೇರ ಹಣಾಹಣಿ ಇರುವಂಥದ್ದು. ಈ ಸಮೀಕ್ಷೆಯಲ್ಲಿ ಕೂಡ ಈ ಹಂತದಲ್ಲಿ ಈ ಟ್ರೆಂಡನ್ನು ಈ ಸಂದರ್ಭದಲ್ಲಿ ಟ್ರೆಂಡನ್ನು ಗಮನಿಸಿದಾಗ ಅದೇ ರೀತಿಯಂಥ ಒಂದು ಪೈಪೋಟಿ ಏರ್ಪಟ್ಟದನ್ನು ಗಮನಿಸ್ಬೋದು. ಸಂಜೆ 5 ಗಂಟೆಗೆ ಅಂತಿಮವಾಗಿ ಯಾವ ರೀತಿಯಂಥ ಫಲಿತಾಂಶ ಬರುತ್ತೆ, ಸಂಜೀವ್ ಮಠಂದೂರ್ ಪರವಾಗಿ ಜನ ವೋಟ್ ಮಾಡ್ತಾರ ಅಥವಾ ಶಕುಂತಲಾ ಶೆಟ್ಟಿಯವರನ್ನು ಗೆಲ್ಲಿಸೋ ಮನಸ್ಸು ಮಾಡ್ತಾರ ಅಥವಾ ಬೇರೆ ಬೇರೆ ಆಕಾಂಕ್ಷೆಗಳೇನಿದ್ದಾರೆ ಎರಡೂ ಪಕ್ಷಗಳಲ್ಲಿ, ಅವರ ಪರವಾಗಿ ಇಲ್ಲಿ ಯಾವ ರೀತಿಯಾದಂಥ ಒಲವು ವ್ಯಕ್ತವಾಗ್ತಾ ಇದೆ, ಸಂಜೆ 5 ಗಂಟೆಗೆ ಫಲಿತಾಂಶದಲ್ಲಿ ಗೊತ್ತಾಗಲಿದೆ. ರಜನಿ.